ಸ್ವಲ್ಪ ಜಾಮ ರೈತ ಮೋರ್ಚಾದ ಒಂದು ಹೋರಾಟ ಮಾಡ್ಬೇಕಾದ್ರೆ ಯಡಿಯೂರಪ್ಪನವರು ಕರೆ ಕೊಟ್ಟಾಗ ನಮ್ಮೂರಿಂದ 250 ಜನ ಬರ ಒಂದ್ ನಿಮಿಷ ಹಾಗೂ ಅದಕ್ಕೆ ಅವರೊಂದು ಬಹುಶಃ 2 ಪುಟಗಳ ಸುದೀರ್ಘವಾದ ಉತ್ತರನೆ ಯಾರ ಕೈಯಿಂದ ಬರೆಸಿ ಅದಕ್ಕೆ ಉತ್ತರ ಕೊಡೋ ಪ್ರಯತ್ನ ಇಲ್ಲಿನ ಮುಖಂಡರು ಮಾಡೋ ಒಂದು ವಿಧಾನ ಇಟ್ಕೊಂಡಿದ್ದಾರೆ. ಅಂದರೆ ಕಾಂಕ್ರೀಟ್ ರಸ್ತೆ ಮಾಡಿರೋದೇ ದೊಡ್ಡ ಸಾಧನೆ ಅಂತ ಯಾರೋ ಮಾತಾಡಿದ್ರೆ ಅಂತೇಳಿ ಅದನ್ನು ಟೀಕೆ ಮಾಡುವಂಥದ್ದು ಉತ್ತರ ಮಾಡಿದ್ದೆ. ನಾನು ಅವರನ್ನು ಹೇಳಕ್ಕೆ ಇಷ್ಟಪಡುವಂಥದ್ದು ಇಷ್ಟೇ. ನಾನು ವೈಯಕ್ತಿಕವಾದಂಥ ಯಾವುದೇ ನಿಂದನೆಗಳನ್ನ ವೈಯಕ್ತಿಕವಾದ ಮಟ್ಟದ ಕೇಳಿದ್ದು ಇಷ್ಟಪಡೋದಿಲ್ಲ. ಈಗ ನಮಗೊಂದು ಅವಕಾಶ ಅಂತ ಒಂದು ಸಿಕ್ಕಿದೆ. ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯಾಗಿ ನನಗೊಂದು ಸರ್ಕಾರದ ಮಟ್ಟದಲ್ಲಿ ಒಂದು ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶವನ್ನು ರೈತ ನಾಯಕರ ಅಂತ ದಲಿತರ ದಮನಿತರ ನಾಯಕನಾಗಿ ಅವ್ರಿಗೊಂದು ಗಟ್ಟಿ ಧ್ವನಿಯಾಗಿದ್ದ ಅವ್ರ ಪರವಾಗಿ ಹೋರಾಟ ಮಾಡಿಕೊಂಡು ಪುರಸಭಾ ಸದಸ್ಯನಿಂದ ಇವತ್ತು ಮುಖ್ಯಮಂತ್ರಿ ಕುರ್ಚಿವರೆಗೂ ಏರಿದಂಥ ಬೂಕಿನಕೆರೆ ಒಂದು ಹಳ್ಳಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ಆಡಳಿತ ನಡೆಸುವಂಥ ಮಟ್ಟದಲ್ಲಿ ಬೆಳೆದು ನಿಂತಂಥ ಸರ್ವರಿಗೂ ಸಮಬಾಳು ಸಮಪಾಲು ಸಾಮಾಜಿಕ ನ್ಯಾಯ ಅಂಥೇಳಿ ಅಣ್ಣ ಬಸವಣ್ಣವರ ಆಶಯದಂತೆ ಈ ರಾಜ್ಯಕ್ಕೆ ಆಡಳಿತವನ್ನು ಕೊಡಬೇಕು ಅಂತೇಳಿ ರೈತರ ಹೆಸರಲ್ಲಿ ಪ್ರಮಾಣವಚನ ಸ್ವೀಕಾರ ಮಾಡಿದಂಥ ಒಬ್ಬ ರೈತ ನಾಯಕ ಬಿ ಎಸ್ ಯಡಿಯೂರಪ್ಪನವರ ರಾಜಕೀಯ ಕಾರ್ಯದರ್ಶಿಯಾಗಿ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ವ್ಯಾಪ್ತಿನಲ್ಲಿ ಅರಸೀಕೆರೆ ವಿಧಾನಸಭಾ ಕ್ಷೇತ್ರಕ್ಕೆ ಅವ್ರ ಜೊತೆ ಬಹುಶಃ ಭಾಳಷ್ಟು ವರ್ಷಗಳ ಒಡನಾಟ ನಾನು ಕಲಿತಂಥ ಪಾಠ ಅವ್ರ ಜೊತೆ ನನಗೆ ಹೋರಾಟ ಮಾಡ್ತಕ್ಕಂಥ ರೀತಿ ಇದೆಲ್ಲವನ್ನು ಕೂಡ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರೆಗಚ್ಚಿ ನೋಡುವಂಥದ್ದು ನನ್ನ ಒಂದು ಅಪೇಕ್ಷೆ. ಒಬ್ಬ ಕಾರ್ಯಕರ್ತನಾಗಿ ನಾನು ಯಾರೋ ಹೇಳದಂತೆ ಅಭ್ಯರ್ಥಿ ಆಗಬೇಕು ಇಲ್ಲೇನೋ ನಾನು ಇದಾಗಿ ಹೋಗ್ಬೇಕು ಅನ್ನೋಂಥ ಮಾನಸಿಕತೆ ಖಂಡಿತ ಭಗವಂತ ನನಗೆ ಸಂಘಟನೆ ಕೊಟ್ಟರೆ ಸಂಸ್ಕಾರ ನನಗೆ ಯಾವತ್ತೂ ಕೊಟ್ಟಿಲ್ಲ. ಇವತ್ತೆಲ್ಲ ಬಂಜಾರ ಸಮಾಜದ ಹಿರಿಯ ನಾಯಕರುಗಳು ಇಲ್ಲಿ ಸೇರಿದ್ದೀರಿ. ಸೇವಾಲಾಲ್ ಜಯಂತಿನ ಆಚರಣೆಗೆ ತಂದಂಥವರು ಮಾನ್ಯ ರೈತನಾಗಿದ್ದಂಥ ಬಿ ಎಸ್ ಯಡಿಯೂರಪ್ಪ. ಅವ್ರ ಜೊತೆ ದಾವಣಗೆರೆ ಜಿಲ್ಲೆಯಲ್ಲಿ 2-3 ಬಾರಿ ಸೇವಾಲಾಲ್ ಜಯಂತಿಯಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಅವ್ರ ಹಿಂದೆ ನಿಂತು ಆ ಕಾರ್ಯಕ್ರಮವನ್ನು ನೋಡುವಂಥ ಅವಕಾಶ ನನಗೆ ಕೊಟ್ಟಿದ್ದರು. ಸೇವಾಲಾಲ್ ಸ್ವಾಮೀಜಿಯವರು ಬಹುಶಃ ನನಗೆ ಅವರ ಆಶೀರ್ವಾದ ಬಹಳ ಸರ್ತಿ ನನಗೆ ಸಿಕ್ಕಿದೆ, ಅದೊಂದು ಸುದೈವ. ಬಂಜಾರ ಸಮಾಜ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆ ಗುರುತಿಸಿಕೊಂಡು ನಮ್ಮ ಪಕ್ಷದ ಶಾಸಕರುಗಳು ಹೆಚ್ಚು ಆಯ್ಕೆ ಆಗಿರೋದ್ರಲ್ಲಿ ಬಂಜಾರ ಸಮಾಜದ ಎಮ್ ಎಲ್ ಎಗಳು ನಮ್ಮಲ್ಲಿದ್ದಾರೆ. ರಾಜೀವ್ ಅವರಿರ್ಬೋದು, ಡಾಕ್ಟರ್ ಉಮೇಶ್ ಜಾಧವ್ ಅವರಿರ್ಬೋದು, ಎಂ ಪಿ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅಂತ ನಾಯಕನ ಮನೆಗೆ ಕಳಿಸ್ತಾರೆ, ಅವಿನಾಶ್ ಜಾಧವ್ ಅವರಿರ್ಬೋದು ಶಾಸಕರಾಗಿ, ಪ್ರಭು ಚವಾಣ ಇತರ ಪ್ರಭು ಚವಾಣ್ ಅವರು ಮಾನ್ಯ ಸಚಿವರು ಇತರ ಭಾಳಷ್ಟು ಜನ ನಾಯಕರುಗಳನ್ನ ಭಾರತೀಯ ಜನತಾ ಪಾರ್ಟಿ ಬಂಜಾರ ಸಮಾಜದಿಂದ ಗುರುತಿಸಿ ಅವ್ರಿಗೆ ಅವಕಾಶಗಳನ್ನು ಕೊಟ್ಟು ಬೆಳೆಸುವಂಥ ಪ್ರಯತ್ನ ಮಾಡಿದೆ. ಅದೇ ರೀತಿ ಹೇಳಿದಂಥ ಬಹುಶಃ ಭೋವಿ ಸಮಾಜ ಕೂಡ BJPಗೆ ಭಾಳ ಬಲವಾಗಿ ನಿಂತು ನಮ್ಮ ಪರವಾಗಿ ಆ ಸಮಾಜದ ಒಂದು ಮತಗಳನ್ನ ನಮಗೆ ಹಾಕಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಿಗೆ ಬರೋದಕ್ಕೆ ಅವ್ರದೇ ಅಂಥ ಸಿಂಹ ಪಾಲು ಅವ್ರಿಗಿದೆ. ಉದಾಹರಣೆ ನಮ್ಮ ನಾಯಕರಂತ ಸನ್ಮಾನ್ಯ ಶ್ರೀ ಅರವಿಂದ್ ನಿಂಬಾವಳಿ ಅವರು, ಗೂಳಿಹಟ್ಟಿ ಶೇಖರ್ ಅವರು. ಗೂಳಿಹಟ್ಟಿ ಶೇಖರ್ ಅವ್ರಿಗೆ ನೀವೆಲ್ಲರೂ ಗಮನಿಸಬೇಕಾದ ಅಂಶ ಏನಂತಂದರೆ ಒಂದು ಜನರಲ್ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟು ಅವ್ರನ್ನ MLA ಆಗಿ ಮಾಡಿದಂಥ ಪಕ್ಷ ನಮ್ಮ ಪಕ್ಷ, ಅದು ಭಾರತೀಯ ಜನತಾ ಪಕ್ಷ. ಅಂದರೆ ನಮ್ಮಲ್ಲಿ ಸಾಮಾಜಿಕ ನ್ಯಾಯ ಅನ್ನೋದಕ್ಕೆ ಯಾವ ಥರದಲ್ಲಿ ಬದ್ಧತೆ ಇದೆ, ಮನ್ನಣೆ ಇದೆ ಅಂತಂದ್ರೆ ಅದನ್ನು ಈ ಒಂದು ಉದಾಹರಣೆಯಿಂದ ಗುರುತಿಸ್ಕೊಡ್ಬೋದು.
ನಾನು ಅರಸೀಕೆರೆ ವಿಧಾನಸಭಾ ಕ್ಷೇತ್ರದ ಒಬ್ಬ ಕಾರ್ಯಕರ್ತ, ನನ್ನ ಅಪೇಕ್ಷೆ ಏನು ನಿಮ್ಮೆಲ್ಲರ ತರನೇ ಒಂದು ಹೋರಾಟ ಮಾಡಬೇಕು ಅಂತೇಳಿ ನಾನು ಕೂಡ ಇಲ್ಲಿ ಬಂದಿದ್ದೆ. ನಾನೀಗ ಮೊದಲನೇ ಹೆಜ್ಜೆಯಾಗಿ ನನಗನ್ನಿಸ್ತಾ ಇರೋದು ನಮ್ಮ ನಾಯಕರುಗಳೆಲ್ಲರೂ ಅಪೇಕ್ಷೆ ಏನಿದೆ ಅಂತಂದರೆ ನೀರಾವರಿ ಸಂಬಂಧಪಟ್ಟಂತೆ ಒಂದು ಭಾಳ ದೊಡ್ಡ ಹೆಜ್ಜೆ ನಾವು ತೊಗೊಳ್ಬೇಕು ಈ ಕ್ಷೇತ್ರದಲ್ಲಿ. ಈಗಾಗಲೇ ಎತ್ತಿನೊಳೆ ಕೆಲಸಗಳು ನಡೀತಾ ಇವೆ, ಜೊತೆಗೆ ಇನ್ಯಾವ ಮೂಲಗಳಿಂದ ನೀರನ್ನು ತಂದು ಅರಸೀಕೆರೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅಂದರೆ ಏನು ಅಂತೇಳಿ ಬಿ ಜೆ ಪಿ ತೋರಿಸ್ಕೊಡ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ಛಲ. ಅಭಿವೃದ್ಧಿ ಅಂತಂದರೆ ಕಾಂಕ್ರೀಟ್ ರಸ್ತೆ ಹಾಕೋದು, ಯಾವುದೋ ಒಂದು ಕೆಲಸ ಮಾಡಿ ಜಲ್ಲಿ ಮಾರ್ಕೊಳ್ಳೋದು, ಸಿಮೆಂಟ್ ಮಾರಾಟ ಮಾಡಿ ಕಮಿಷನ್ ತೊಗೊಳ್ಳೋದಷ್ಟೇ ಅಭಿವೃದ್ಧಿ ಅಲ್ಲ. ಭಾಳ ದೊಡ್ಡ ದೊಡ್ಡ ಮಾತುಗಳನ್ನ ಅಸೆಂಬ್ಲಿನಲ್ಲಿ ಮಾತಾಡ್ತಾರೆ, ಬಟ್ ಕ್ಷೇತ್ರದೊಳಗೆ ಬಂದರೆ ಏನು ನಡೆದಿದೆ, ನಿಜವಾದ ಅಭಿವೃದ್ಧಿ ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ನಾನು ಹೇಳ್ತಿರೋದು ಏನೋ ಸುಳ್ಳಿದೆ ಏನಾದರೂ ಹೇಳ್ತಿರೋದು ನಿಜತಾನೆ, ನಾನು ಹೇಳ್ತಿರೋದು ನಿಮ್ಮೆಲ್ಲರೂ ಧ್ವನಿಯಾಗಿ ವಿಧಾನಸೌಧದಲ್ಲಿ ಕೂತು ಮಾತನಾಡ್ತಾರೆ ಅವರು ಅಂತಂದರೆ ಇಲ್ಲಿ ಏನು ಅವ್ರ ಧ್ವನಿ ಏನು ಅವ್ರ ಕೆಲಸ ಏನು ಅಂತೇಳಿ ನೀವು ತಾನೇ ಜಡ್ಜ್ ಮಾಡುವಂಥವ್ರು. ನಾನೇ ಈಗ ಬಂದಿರುವಂಥದ್ದು ಚುನಾವಣೆಗೋಸ್ಕರನೋ, ಇನ್ನೊಂದು 6 ತಿಂಗಳು ಚುನಾವಣೆ ಇದೆ, 8 ತಿಂಗಳು ಚುನಾವಣೆ ಇದೆ, ನೀವು ವೋಟ್ ಹಾಕಿ ಅಂತೇಳಿ ನಾನು ಬಂದಿಲ್ಲ. ನಾನು ಬಂದಿರೋದೇನಕ್ಕೆ ಚಂದ್ರಣ್ಣ, ನಿಮ್ಮ ಸಮಸ್ಯೆಗಳೇನಿವೆ ನನ್ನ ಇತಿಮಿತಿನಲ್ಲಿ ನನ್ನ ಕೈಲಾದ ಮಟ್ಟದನ್ನು ಬಗೆಹರಿಸಿದ್ದು ನಾನೇನು ಮಾಡ್ಬೋದು, ಅಥವಾ ಯಾವುದಾದ್ರು ಹೋರಾಟಗಳನ್ನ ನಾವು ಕೈಗೆ ತೊಗೊಂಡು ಅದನ್ನು ತುದಿ ಮುಟ್ಟಿಸ್ಬೋದಾ, ಅದನ್ನು ಮಾಡೋದಕ್ಕೆ ನಾವು ಬಂದಿದ್ದೀವಿ. ಏನಾಗಿದೆ ನಮಗೆ ನಮ್ಮ ನಾಯಕರುಗಳಿಗೆ ಅಥವಾ ಇಲ್ಲಿರೋ ಜನಕ್ಕೆ ಒಂದು ಅನ್ನಿಸ್ತಾ ಇರೋವಂಥದ್ದು ಏನು ಅಂತಂದರೆ, ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ, ರಾಜ್ಯದಲ್ಲಿ ಅಧಿಕಾರದಲ್ಲಿದೆ, ಈಗ ಎಲ್ಲ ನಮ್ಮ ಕೈಲೇ ಇದೆ, ನಾವೇನು ಬೇಕಾದ್ರೂ ಮಾಡ್ಬೋದು ಅನ್ನೋಂಥದ್ದು ಒಂದು, ಅಥವಾ ಯಾವ ಥರ ಹೋರಾಟ ತಗೊಳ್ಬೇಕು ಅನ್ನೋಂಥ ಗೊಂದಲ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ನಾನೊಂದು ಹೇಳಿದೆ ಚಂದ್ಲಾಪುರ ಗ್ರಾಮದ ಒಂದು ರಸ್ತೆ, ಬಿ ಜೆ ಪಿ ಸರ್ಕಾರನೇ ಅತಿ ಹೆಚ್ಚು ಅನುದಾನ ಕೊಟ್ಟಿರುವಂಥದ್ದು ನಿಮ್ಗೆ ಅರಸೀಕೆರೆ ನಗರಕ್ಕೆ ಕುಡಿಯೋ ನೀರು ಕೊಟ್ಟಂಥವ್ರು ಬಿ ಎಸ್ ಯಡಿಯೂರಪ್ಪನವರು. 100 ಕೋಟಿ ಅವತ್ತು ಯಾವ ಪಕ್ಷ ಶಾಸಕ ಇದ್ದಾನೆ ಅಂತೇಳಿ ಅವ್ರು ನೋಡಲಿಲ್ಲ. ನಮ್ಮ ಜನ ಇದ್ದಾರೆ, ದೀನರಿದ್ದಾರೆ, ದಲಿತರಿದ್ದಾರೆ, ಅವ್ರಿಗೆಲ್ಲ ಅನುಕೂಲ ಆಗಬೇಕು ಅಂತೇಳಿ ಅವರು ಹಣವನ್ನು ಕೊಟ್ಟರು. ಇಲ್ಲೆಲ್ಲ ತಮ್ಮ ನೆನಪಿರ್ಬೋದು ಪಾದಯಾತ್ರೆಗಳನ್ನು ಮಾಡಿ ಹೊನ್ನವಳ್ಳಿ ಎತ್ತನಿರೋರು ಎಲ್ಲದಕ್ಕೂ ನಾವು ಹೋಗಿದ್ದು. ಹಾಂ, ಎಲ್ಲದಕ್ಕೂ ಬಿ ಜೆ ಪಿ ಅವತ್ತಿನ ರೈತ ನಾಯಕ ಯಡಿಯೂರಪ್ಪನವ್ರ ಹೋರಾಟ ಸಾಕ್ಷಿ ಇದೆ, ನೀವೆಲ್ಲ ಸಾಕ್ಷಿ ಇದ್ದೀವಿ. ದುರ್ದೈವ ಅಂತಂದರೆ ಅರಸೀಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ 52ನೇ ಇಸ್ವಿಯಿಂದ ಚುನಾವಣಾ ರಾಜಕಾರಣದಲ್ಲಿ ಬಹುಶಃ 2004 ಒಂದೇ ಸರ್ತಿ ಶಾಸಕರಾಗಿ ಆಯ್ಕೆಯಾಗಿದೆ. ಅದಾದಮೇಲೆ ನಮ್ಮ ಪಕ್ಷಕ್ಕೆ ಮತ್ತಿಲ್ಲ, ಅವಕಾಶ ಸಿಕ್ಕಿಲ್ಲ. ಇನ್ನೊಂದು ರೀತಿಯಲ್ಲಿ ಸುವರ್ಣಾವಕಾಶ ಆಗಿ 2023 ಬಹುಶಃ 20 ವರ್ಷಗಳ ನಂತರ ಮತ್ತೆ ಬಿ ಜೆ ಪಿ ಶಾಸಕರನ್ನ ಆಯ್ಕೆ ಮಾಡಬೇಕು ಅನ್ನೋದು ಒಂದು ಬದಲಾವಣೆ ತರಬೇಕು. ಬಿ ಜೆ ಪಿ ಶಾಸಕರು ಆಯ್ಕೆ ಆಗಬೇಕು ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ ಒಂದು ಬದಲಾವಣೆ ಆಗಬೇಕು, ಇಲ್ಲಿ ಜಡ್ಡು ಕಟ್ಟಬಾರ್ದು ಆಡಳಿತ ವ್ಯವಸ್ಥೆ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, another number 9482302695.